ಮಾಡಬಹುದು ಅನ್ನಿಸ್ತಾಕ್. ಸಪ್ಲಿಮೆಂಟರಿ ಎಕ್ಸಾಮ್ ರಿವಿಷನ್ ಅನ್ನು ಆಲ್ರೆಡಿ ಕೆಲವು ಸಬ್ಜೆಕ್ಟಿಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಸೊ ಖಂಡಿತ ನಿಮ್ಗೆ ಯೂಸ್ ಆಗ್ತಾ ಇದೆ ಅನ್ಸುತ್ತೆ. ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ರಿವಿಷನನ್ನು ಒಂದೇ ವಿಡಿಯೋದಲ್ಲಿ ತೋರಿಸೋಣ, ಹಾಗೆ ಸೋಷಲ್ಲು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಸೊ ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಅನ್ನಿಸ್ತು. ಯಾಕಂದರೆ ಎಕ್ಸಾಮ್ ತುಂಬ ಹತ್ರ ಬರ್ತಾ ಇದೆ, ಸೊ ನನಗೆ ಇಷ್ಟು ರಿಸೋರ್ಸ್ ಸಿಕ್ಕಿದೆ, ಅದರಿಂದ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರಿಸೋರ್ಸ್ ಬಂದುಬಿಟ್ಟು ಪಾಸಿಂಗ್ ಪ್ಯಾಕೇಜು ನಾನು ಇದರಿಂದ ತೊಗೊಂಡಿದ್ದೀನಿ. ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಕಲಾಸಿಪಾಳ್ಯ ಬೆಂಗಳೂರು, ಇವರು ಒಂದು ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದಾರೆ. ನನಗೆ ಯಾಕೋ ಅದು ನೋಡಿದರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಸೊ ಈಸಿಯಾಗಿದೆ ಅದು ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಅದನ್ನು ನಿಮಗೆ ನಾನು PDF ಲಿಂಕನ್ನು ಹಾಕಿರ್ತೀನಿ, ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ, ಇಷ್ಟೆಲ್ಲ ರಿಸೋರ್ಸ್ ಪರ್ಸನ್ಗಳು ಸೇರಿಬಿಟ್ಟು ಇದನ್ನು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಸೊ ಈಚ್ ಚಾಪ್ಟರ್ ವೈಸ್ ಇದೆ ನಿಮಗೆ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಚ್ ಚಾಪ್ಟರ್ ವೈಸನ್ನ ಒಂದು ಎರಡು ಸಮ್ಸನ್ನ ಸಾಲ್ವ್ ಮಾಡಿದ್ದಾರೆ, ಹಾಗೆ ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಈವನ್ ಸೇಮ್ ಕನ್ನಡ ಮೀಡಿಯಮಲ್ಲೂ ಇದೇ ರೀತಿ ಇದೆ, ಯಾಕಂದರೆ ಅವ್ರದ್ದೇ ನಾನು ತೊಗೊಂಡಿರೋದು ಪಾಸಿಂಗ್ ಪ್ಯಾಕೇಜು. ಸೊ ನೀವು ಫಾಲೋ ಅಪ್ ಮಾಡ್ಬೋದು. ಆಲ್ರೆಡಿ ನಾನು ಫಸ್ಟು ಯಾವ ಚಾಪ್ಟರನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ನಾನು ಮೇನ್ ಎಕ್ಸಾಮ್ ಟೈಮಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಥಿಯರಮನ್ನು ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು, ಯಾಕಂದರೆ ಅಲ್ಲಿ 7 ಮಾರ್ಕ್ಸಿಗೆ ಕೇಳ್ತಾರೆ. ಕನ್ನಡದಲ್ಲಿ ಪ್ರಮೇಯ ಅಂತ ಹೇಳ್ತಾರೆ, ಆಮೇಲೆ ಸ್ಟ್ಯಾಟಿಸ್ಟಿಕ್ಸು, ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾರೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿ ನಾನು ಆಲ್ರೆಡಿ ಒಂದು ವಿಡಿಯೋನ ನಾವು ಮೇನ್ ಎಕ್ಸಾಮ್ ಟೈಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅಂದರೆ ಅದು ಪಾಸಿಂಗ್ ಮಾರ್ಕ್ಸಿಗೆ ಫಸ್ಟು ಯಾವ ಚಾಪ್ಟರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ, ದೆನ್ ಕನ್ಸ್ಟ್ರಕ್ಷನ್ನು, ಆಮೇಲೆ ಗ್ರಾಫು, ಈ ರೀತಿ ಹೇಳಿದ್ದೀವಿ. ಸೊ ಅದನ್ನು ವಾಚ್ ಮಾಡಿ. ಇಲ್ಲಿ ಎಲ್ಲನೂ ಈಚ ಯೂನಿಟನ್ನು ಇಲ್ಲಿ ಕವರ್ ಮಾಡಿದ್ದಾರೆ ನೋಡಿ. ಮತ್ತೆ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿ, ದಿನ ಒಂದೊಂದು ಥಿಯರಮನ್ನು ಪ್ರಾಕ್ಟೀಸ್ ಮಾಡಿ, ಆವಾಗ ನೀವು ಈಸಿಯಾಗಿ ಪಾಸ್ ಆಗ್ತೀರಾ. ಇದರಲ್ಲಿ ಒಂದು ನಿಮಿಷ, ನನ್ನ ಹತ್ರ ಆಲ್ರೆಡಿ, ಯಾಕಂದರೆ ಒಂದ್ಸಲ ಹೇಳ್ತೀನಿ ನಾನು ಅದನ್ನು. ಸ್ಟ್ಯಾಟಿಸ್ಟಿಕ್ಸಲ್ಲಿ ಕ್ಯಾಲ್ಕುಲೇಟ್ ಮೀನ್ ಫಾರ್ ಗ್ರೂಪ್ ಡೇಟಾ, ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ಗ್ರೂಪ್ ಡೇಟಾ, ಕ್ಯಾಲ್ಕುಲೇಟ್ ಮೋಡ್ ಫಾರ್ ಗ್ರೂಪ್ ಡೇಟಾ, ಡ್ರಾ ಓಜೀವ್ಸ್ ಕರ್ವ್, ಸೊ ಇದೆಲ್ಲ ಇದರಲ್ಲಿ ಇದೆ. ಸೊ ಇದು 7 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಹಾಗೆ ಇಲ್ಲಿ ಪ್ರಾಕ್ಟೀಸ್ ಅಂತ ಹೇಳಿ ಒಂದೆರಡು ಕ್ವೆಶನ್ಸ್ ಕೊಟ್ಟಿದ್ದಾರೆ, ನೀವು ಅದನ್ನು ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಆಮೇಲೆ ಕನ್ಸ್ಟ್ರಕ್ಷನ್ ಇದೆ, ಕನ್ಸ್ಟ್ರಕ್ಷನ್ನು 9 ಮಾರ್ಕ್ಸಿಗೆ ಕೇಳ್ತಾರೆ, ಹಾಗೆ ಗ್ರಾಫು 4 ಮಾರ್ಕ್ಸಿಗೆ, ಕೋಆರ್ಡಿನೇಟ್ ಜಾಮಿಟ್ರಿ 6 ಮಾರ್ಕ್ಸಿಗೆ, ಮತ್ತು ಥಿಯರಮ್ ಪ್ರೂಫು 7 ಮಾರ್ಕ್ಸಿಗೆ. ಸೊ 28 ಪಾಸಿಂಗ್ ಮಾರ್ಕ್ಸು. ಫಸ್ಟು ಈ ಚಾಪ್ಟರ್ಗಳಿಂದ ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 28 ಮಾರ್ಕ್ಸನ್ನು ನೀವು ಈಸಿಯಾಗಿ ತೊಗೋಬೋದು. ಫಾರ್ಮುಲಾ ಎಲ್ಲಿ ಬರುತ್ತೋ ನೀವು ಅಟ್ಲೀಸ್ಟ್ ಫಾರ್ಮುಲಾ ಆದರೂ ಬರೆದ್ರೆ 1 ಮಾರ್ಕ್ಸು, ಗಿವನ್ನು, ಡೇಟಾ ಇವನ್ನೆಲ್ಲ ಬರೆದ್ರೆ ಒಂದು ಹಾಫ್ ಆಫ್ ಮಾರ್ಕ್ಸ್ ಅಲ್ಲಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ ನೋಡಿ. ಗ್ರಾಫೆಲ್ಲ ಇದೆ. ಇನ್ನೂ ಒಂದು, ನೀವೇನು ಮಾಡ್ತೀರಾ ಅಂದರೆ ಪೇರ್ ನೋಡಿ. ಕನ್ಸ್ಟ್ರಕ್ಷನ್ನು 9 ಮಾರ್ಕ್ಸಿಗೆ ಕೇಳ್ತಾರೆ. ಕನ್ಸ್ಟ್ರಕ್ಷನ್ ಈಸಿ ಇರುತ್ತೆ, ಮತ್ತು ಇದರಲ್ಲಿ ಒಂದು ಮಜಾನೂ ಇರುತ್ತೆ ಕನ್ಸ್ಟ್ರಕ್ಷನ್ನು ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ. ಮತ್ತು ಒಂದು ಸಜೆಷನ್ ಏನು ಅಂದರೆ, ನೀವೇನು ಮಾಡ್ತೀರಾ, ಪೇರೆಂಟ್ಸನ್ನು ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತೀರಾ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಒಂದು ಡೇನ ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಟೈಮಿಂಗನ್ನು ಫಿಕ್ಸ್ ಮಾಡ್ಕೊಳ್ಳಿ. ದಿನ ಮನೇಲಿ ಪ್ರಾಕ್ಟೀಸ್ ಮಾಡ್ತೀರಾ, ಯಾವುದಾದ್ರೂ ಟಫ್ ಅನಿಸಿದರೆ ಅವತ್ತು ಆ ದಿನ ಹೋಗ್ಬಿಟ್ಟು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಹತ್ರ ನೀವು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ನಾರ್ಮಲಾಗಿ ಏನಾಗುತ್ತೆ ಅಂದರೆ ಫೇಲ್ ಆದಮೇಲೆ ಸ್ಕೂಲ್ ಹತ್ರ ಹೋಗೋದಿಲ್ಲ, ಟೀಚರ್ಸ್ನ ನಾವು ಹೋಗ್ಬಿಟ್ಟು ಮೀಟೇ ಮಾಡೋದಿಲ್ಲ. ಖಂಡಿತ ಎಲ್ಲ ಟೀಚರ್ಸು ಹೆಲ್ಪ್ ಮಾಡ್ತಾರೆ. ಸೊ ನೀವು HM ಹತ್ರ ಹೋಗ್ಬಿಟ್ಟು ಮಾತಾಡಿಬಿಟ್ಟು ವೀಕ್ಲಿ ಒನ್ಸ್ ನಿಮ್ಗೆ ಏನು ಡೌಟ್ಸ್ ಇದನ್ನು ಅಲ್ಲಿ ಹೋಗಿ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಪಾಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದೇ ರೀತಿ ನಾನು ಇಲ್ಲಿ ಇಂಗ್ಲೀಷ್ ಇದೆ, ಸೇಮ್ ಇದೇ ರೀತಿ ಕನ್ನಡನೂ ಇದೆ. ಸೊ ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹೇಳಿ ಎರಡೂ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಥಿಯರಮ್ ದಿನ ಒಂದೊಂದು ಥಿಯರಮನ್ನು ಪ್ರಾಕ್ಟೀಸ್ ಮಾಡಿ ನೀವು ನೋಡದೆ ಬರೆದ್ರೇ ನಿಮಗೆ ಅಲ್ಲೇ ಒಂದು 7 ಮಾರ್ಕ್ಸು ತೊಗೊಂಡ್ಬಿಡ್ತೀರಾ. ಈ ಸಲ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಕೊಟ್ಟಿದ್ರು ಅಂತ ಅನಿಸುತ್ತೆ. ಪೈಥಾಗ್ರಸ್ ಥಿಯರಮ್ ಹೇಗೆ ಈಸಿಯಾಗಿ ನಾವು ಬರಿಬೋದು ಅಂತ ಹೇಳಿ ಒಂದು ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೀವಿ, ಅದನ್ನು ನೀವು ವಾಚ್ ಮಾಡಿ.
ಸೊ ಖಂಡಿತ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಇವಾಗ ಕನ್ನಡ ಮೀಡಿಯಮ್ ಏನು ತೋರಿಸ್ತೀನಿ. ನೋಡಿ ಇದು ಸೋಷಲ್ ಬಂದುಬಿಟ್ಟು ಡಿ ಡಿ ಪಿ ಐ ಆಫೀಸ್ ಕೋಲಾರ್ ಡಿಸ್ಟ್ರಿಕ್ಟ್ ಕೋಲಾರ. ಇವ್ರು ಕೊಟ್ಟಿರೋದು ಗ್ಲಾನ್ಸ್ ಮೀ ಒನ್ಸ್ ಅಂತೇಳಿ. ಒನ್ ಮಾರ್ಕ್ ಕ್ವೆಶನ್ ಇದೆ. ಸೊ ಈ ಒನ್ ಮಾರ್ಕ್ ಕ್ವೆಶನ್ ಎಲ್ಲ ಲರ್ನ್ ಮಾಡಿ. ಹಾಗೆ ಇಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ಸು ಸಹ ಇದೆ. ಇದೇ ಒಂದು 120 ಮೇಲಿದೆ ಅನಿಸುತ್ತೆ ಒನ್ ಮಾರ್ಕ್ ಕ್ವೆಶನ್ಸು. ನೋಡಿ 108 ಇಸ್ ಮೋರ್ ದ್ಯಾನ್ 120 ಇದೆ, 124 ಇದೆ ಟೂ ಮಾರ್ಕ್ಸ್ ಕ್ವೆಶನ್ಸು. ನೋಡಿ ನೀವು ಇಷ್ಟೇ ಪಾಯಿಂಟ್ಸ್ ಬರೆದ್ರೆ ಸಾಕು, ಈಚ್ ಪಾಯಿಂಟ್ ಕ್ಯಾರೀಸ್ ಹಾಫ್ ಮಾರ್ಕ್ಸು. ನನಗಿಷ್ಟು ಓದೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನೀವು ಒಂದು 2 points, 3 points ಆ ರೀತಿಯಾದರೂ ಓದಿ, ಯಾಕಂದರೆ ಈಚ್ ಮಾರ್ಕ್ಸ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಅದರಿಂದ ಆ ರೀತಿ ಇಲ್ಲಿ 4 ಮಾರ್ಕ್ಸು ನೋಡಿ, ಎಲ್ಲ ಎಷ್ಟು ಈಸಿಯಾಗಿದೆ ಇದು. ಪಾಯಿಂಟ್ ವೈಸೇ ನೀವು ಎಕ್ಸಾಮಲ್ಲಿ ಇದೇ ರೀತಿ ಬರೀಬೇಕು. ಸೊ ಯಾವ್ದು ಈಸಿ ಅನಿಸುತ್ತೋ ಅದನ್ನೆಲ್ಲ ಓದ್ತಾ ಹೋಗಿ ಫಸ್ಟು. ಸೊ ಈ ರೀತಿ 4 ಮಾರ್ಕ್ಸಿಗೆ ಸಹ ಈ ರೀತಿ ಪಾಯಿಂಟ್ ವೈಸೇ ಇದೆ, ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಚೆನ್ನಾಗಿ ಓದಿ. ನೋಡಿ ಎಷ್ಟು ಕ್ವೆಶನ್ ಆನ್ಸರ್ಸ್ ಇದೆ, ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದಾರೆ. ಮ್ಯಾಪ್ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಸೊ ನೀವು ಅದನ್ನು ಹೋಗಿ ವಾಚ್ ಮಾಡಿ. ಇಲ್ಲಿ 4 ಮಾರ್ಕ್ಸಿಂದ ನೋಡಿ ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 2-3 points ಆದರೂ ಓದಿ, 2 points ಓದಿದರೆ 1 mark ಸಿಕ್ಬಿಡುತ್ತೆ. ಸೊ ಈ ರೀತಿ ಸೇಮ್ ಕನ್ನಡ ಮೀಡಿಯಮಲ್ಲೂ ಸಹ ಇದೆ. ನೋಡಿ ಇದು ಕನ್ನಡ ಮೀಡಿಯಮ್ದು. ಸೊ ಇದು ಡಿ ಡಿ ಪಿ ಐ ಆಫೀಸ್ ಕೋಲಾರ್, 1 ಅಂಕದ್ದಿದೆ. ಸೊ 1 ಮಾರ್ಕ್ಸು. ಹಾಗೆ ಇದು ಒಂದು 100 ಮೇಲಿದೆ ಅನಿಸುತ್ತೆ. ಎಸ್, 100 ಮೇಲಿದೆ ಇದು. 116 ಇದೆ, 116 ಕ್ವೆಶನ್ಸ್ ಇದೆ, 2 ಅಂಕದ ಪ್ರಶ್ನೆ. ಈ ರೀತಿ ಪಾಯಿಂಟ್ ವೈಸೇ ನೀವು ಎಕ್ಸಾಮಲ್ಲಿ ಬರೀಬೇಕು, ಯಾಕಂದರೆ ಈಚ್ ಕ್ಯಾರೀಸ್ ಒಂದೊಂದು ಪಾಯಿಂಟ್ ಬಂದುಬಿಟ್ಟು ನಿಮಗೆ 0.5 marks ಕೊಡ್ತಾರೆ. ಸೊ ಅಟ್ಲೀಸ್ಟ್ ಒಂದು ತುಂಬ ಕಷ್ಟ ಅನಿಸಿದ್ರೆ ಓದೋದಕ್ಕೆ ಒಂದು 2-2 points ಆದರೂ ಓದಿದರೆ ನಿಮಗೆ ಅಲ್ಲೇ ನಿಮಗೆ ಒಂದು ಅಟ್ಲೀಸ್ಟ್ 1 mark ಆದರೂ ಸಿಗುತ್ತೆ. ನೋಡಿ ಇಲ್ಲೆಲ್ಲ ಕೆಲವು ಪಾಯಿಂಟ್ಸ್ಗಳು ತುಂಬ ಕಮ್ಮಿ ಇದೆ, ಅದನ್ನು ಫುಲ್ಲಾಗಿ ಓದ್ಕೊಳ್ಳಿ. ಉದ್ದ ವಾಕ್ಯ ಇದ್ದರೆ ಅದನ್ನು ಅಟ್ಲೀಸ್ಟ್ ಒಂದು 2 ವಾಕ್ಯ ಆದರೂ ಓದಿ, ಇಲ್ಲಾಂದರೆ ಅದನ್ನೇ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಒಂದು ಪಾಯಿಂಟ್ಸ್. ಇಲ್ಲಿ ಭಾರತೀಯರಲ್ಲಿದ್ದ ಅನೈಕತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು ಅಂತ ಇದೆ. ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಅಷ್ಟಾದರೂ ಬರೀರಿ. ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತ್ತು ಒಂದು ಅಷ್ಟು, ಅಟ್ಲೀಸ್ಟ್ ಅಷ್ಟು ಬರೆಯೋಕ್ಕಾಗಿಲ್ಲ ಅಂದರೆ ಕೆಲವು ವರ್ಡ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಮೀನಿಂಗ್ಫುಲ್ಲಾಗಿ ನೀವು ಬರೆದ್ರೆ ಮುಗೀತು. ಸೊ ನೋಡಿ ಎಷ್ಟು ಸಿಂಪಲ್ಲಾಗಿದೆ. ಸೋಷಲ್ ಬಂದುಬಿಟ್ಟು, ಸಮಾಜ ಬಂದುಬಿಟ್ಟು ಈ ರೀತಿ ಪಾಯಿಂಟ್ ವೈಸಲ್ಲೇ ಬರೀಬೇಕು. ವ್ಯತ್ಯಾಸ ತಿಳಿಸಿಕೊಡ್ತಾರಲ್ವಾ, ಸೊ ಅದನ್ನೆಲ್ಲ ಓದ್ಕೊಳ್ಳಿ, ಪಾಸ್ ಆಗ್ತೀರಾ. ಹಾಗೆ ಅವಾಗವಾಗ ಎಕ್ಸಾಮ್ ಬರೋ ತನಕ ನಿಮ್ಮ ಟೀಚರ್ಸ್ಗಳನ್ನು ಭೇಟಿಯಾಗೋದನ್ನು ಮರಿಬೇಡಿ, ಹೋಗಿ ಮೀಟ್ ಮಾಡಿ. ಖಂಡಿತ ನಿಮಗೆ ಒಂದು ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಹಾಗೆ ಮಾರಲ್ ಸಪೋರ್ಟ್ ಸಿಗುತ್ತೆ ನಿಮಗೆ. ಯಾರು ನೀವು ಹೋದರೆ ಬೇಡ ಅಂತ ಖಂಡಿತ ಹೇಳೋದಿಲ್ಲ, ಯಾಕಂದರೆ ಸ್ಕೂಲಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿ, ಅದು ನಿಮಗೆ ಹೆಲ್ಪ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಇರೋವಂಥದ್ದು. ಯಾಕಂದರೆ ಆ ಸ್ಕೂಲಲ್ಲಿ ಓದಿದ್ದೀರಾ, ಫೀಸ್ ಕಟ್ಟಿದ್ದೀರಾ, ನೀವು ಆ ಸ್ಕೂಲ್ ಮಕ್ಕಳು. ಟಿಲ್ ನೀವು ಟಿ ಸಿ ತಗೊಳ್ಳೋ ತನಕ ನಿಮಗೆ ಎಲ್ಲ ಒಂದು ರೈಟ್ಸ್ ಇದೆ, ಹೋಗಿ ಸ್ಕೂಲಲ್ಲಿ ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಅವರು ಅದಕ್ಕೂ ಕ್ಲಿಯರ್ ಮಾಡಿಲ್ಲ ಅಂದರೆ ನನಗೆ ಅದಕ್ಕೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಕ್ಲಿಯರ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ
ಐ ಎಮ್ ಎ ಟೀಚರ್, ನಮ್ಮ ಸ್ಕೂಲಲ್ಲಿ ನಾವು ಮಕ್ಕಳನ್ನ ಕರೆದ್ಬಿಟ್ಟು ನಾವೇ ಫೋನ್ ಮಾಡಿ ಕರೆದು ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಕೊಡ್ತೀವಿ. ಸೊ ಅಂಥ ಟೀಚರ್ಸ್ಗಳು, ನೀವು ಒಂದ್ಸಲ ಟೀಚರ್ಗಳಿಗೆ ಫೋನ್ ಮಾಡಿ, ಇಲ್ಲಾಂದರೆ ಅವ್ರ ನಂಬರ್ ಇದ್ದರೆ ಮನೆಗಾದರೂ ಬರೋಕ್ಕೆ ಹೇಳ್ತಾರೆ. ಹೇಗಾದರೂ ಒಂದು ಹೆಲ್ಪ್ ತೊಗೊಂಡು ನೀವೆಲ್ಲರೂ ಪಾಸ್ ಆಗಬೇಕು. ಹಾಗೆ ನಮ್ಮ ವಿಡಿಯೋಸಲ್ಲಿ ಸಿಗುವಂಥ ಒಂದು ಸ್ಟಡಿ ಟಿಪ್ಸ್ಗಳನ್ನು ಫಾಲೋ ಮಾಡಿ, ಹಾರ್ಡ್ ವರ್ಕ್ ಇರಲಿ, ಹಾರ್ಡ್ ವರ್ಕ್ ಮಾಡಿ ಕೊನೆಗೆ ಪಾಸ್ ಆದಾಗ ಅದು ಕೊಡೋ ಅಂಥ ಸಂತೋಷ ಬೇರೆ ಯಾವುದೂ ಇಲ್ಲ. ಯಾರು ಡೌನ್ ಆಗಬಾರ್ದು. ಕೆಲವರು ತುಂಬ ಡೌನ್ ಆಗಿದ್ದೀನಿ ಅಂತ ಹೇಳ್ತೀರಾ, ಯಾಕೆ ಡೌನ್ ಆಗಬೇಕು ನೋಡಿ, ಎಲ್ಲರೂ ಪಾಸ್ ಆದವರು ಎಲ್ಲರೂ ಬಂದುಬಿಟ್ಟು ಮತ್ತೆ ಒಳ್ಳೆ ಜಾಬಿಗೆ ಹೋಗಿದ್ದಾರೆ ಅನ್ನೋ ಒಂದು ವಿಷಯ ನಡೆದಿಲ್ಲ. ಎಷ್ಟೋ ಮಕ್ಕಳು ಫೇಲ್ ಆದವರು IAS ಎಕ್ಸಾಮಲ್ಲಿ ಪಾಸ್ ಆದವರು ಇದ್ದಾರೆ. ಆ ರೀತಿ ಎಷ್ಟೋ ಜನ ಇದ್ದಾರೆ. ನಾನು ಆ ಪೇಪರಲ್ಲಿ ಓದ್ತಾ ಇರ್ತೀನಿ, ಒಂದು 10th ಫೇಲ್ ಆಗಿದ್ರಂತೆ, ಇವಾಗ UPSC ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕ್ ಬಂದಿದ್ದಾರಂತೆ, IAS ಆಫೀಸರ್ ಆಗಿದ್ದಾರಂತೆ, ಸೆಕೆಂಡ್ PUC ಫೇಲ್ ಆಗಿದ್ರಂತೆ, ಇವಾಗ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾರೆ. ನೋಡಿ, ಫೇಲ್ ಆಗೋದು ಅನೇಕ ಕಾರಣಕ್ಕೆ ಫೇಲ್ ಆಗಿರ್ತೀವಿ. ಸೊ ಅದನ್ನೆಲ್ಲ ನೀವು ಬದಿಗಿಟ್ಟು ನೀವೇನು ನಿಮ್ಮ ಒಂದೇ ಒಂದು ಗೋಲ್ ಏನು, ನೀವು ಪಾಸ್ ಆಗಬೇಕು, ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ರಿಸೋರ್ಸ್ ಸಿಗುತ್ತೋ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಪಾಸ್ ಆಗಿ ಅಂತ ಹೇಳ್ತಾ, ನೋಡಿ ಪಕ್ಕ 100% ಪಾಸಿಂಗ್ ಮಾರ್ಕ್ಸಿಗೆ ಕೊಡಿ ಅಂದರೆ ನಾನು ಒಂದೇ ಒಂದು ಹೇಳ್ತೀನಿ, ಅದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಕ್ವಶನ್ ಪೇಪರನ್ನು ನಾವು ರೆಡಿ ಮಾಡ್ತಾ ಇಲ್ಲ. ಹಾಗಿದ್ರೆ ನಿಮ್ಮ ವಿಡಿಯೋನ ಯಾಕೆ ನೋಡಬೇಕು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು. ನೋಡಿ, ನೋಡೋದು ನೋಡದೇ ಇರೋದು ಅದು ಅವರವರಿಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ ನಾನು. ಯಾಕಂದರೆ ನನ್ನ ಚಾನಲ್ನ ಒಂದೇ ಒಂದು ಮೋಟೋ ಏನು ಅಂದರೆ ಮಕ್ಕಳಿಗೆ ಹೆಲ್ಪ್ ಮಾಡೋದು ಮಾತ್ರ ನನ್ನ ಮೋಟೋ ಆಗಿದೆ. ನಾನು ಇಲ್ಲಿ ಸುಳ್ಳು ಹೇಳೋದಕ್ಕೆ ನಾನು ಸಾಧ್ಯತೆನೇ ಇಲ್ಲ. ನೀವು ಇದನ್ನೇ ಓದಿ, ನೀವು ಇಷ್ಟೇ ಓದಿದ್ರೆ ಪಾಸ್ ಆಗ್ತೀರಾ. ಬಿಕಾಸ್ ನಾನು ಪೇಪರ್ ರೆಡಿ ಮಾಡಿಲ್ಲ, ಬಟ್ ನಮಗೊಂದು ಐಡಿಯಾ ಇದೆ. ಸೊ ಈ ರೀತಿ ಓದಿದರೆ ಮಕ್ಕಳು ಪಾಸ್ ಆಗ್ಬೋದು ಅಂತೇಳಿ. ಯಾವಾಗಲೂ ಹಾರ್ಡ್ ವರ್ಕ್ ಇದ್ದರೆ ಅಲ್ಲಿ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮತ್ತು ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಲೂ ಹೇಳ್ತೀವಿ. ಫೇಲ್ ಆಗಿದ್ದಕ್ಕೆ ಬೇಜಾರು ಪಡದೆ ಮುಂದೆ ಏನಾಗಬೇಕು, ಪಾಸ್ ಆಗಬೇಕು ಅನ್ನೋದು ಒಂದೇ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ನಿಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೀರಾ. ಇನ್ನು ಸೈನ್ಸ್ ಒಂದು ನಾನು ರಿವಿಷನ್ ಪಾಸಿಂಗ್ ಪ್ಯಾಕೇಜಿಗಾಗಿ ನಾನು ರಿಸೋರ್ಸಿಗೋಸ್ಕರ ಹುಡುಕ್ತಾ ಇದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಹುಡುಕ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ನಾನು ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.